ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡ್ಕೊಬರೋಣ. ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ರೇಷ್ಮೆ ಇಲಾಖೆಗೆ ಸೇರಿದ ಕಟ್ಟಡ. ಶಿಥಿಲಾವಸ್ಥೆ ತಲುಪಿದ್ರೂ ನಿರ್ವಹಣೆಗೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು. ಎರಡು ಕಟ್ಟಡಗಳ ಪೈಕಿ ಒಂದು ಕಟ್ಟಡ ಅಂಗನವಾಡಿ ಕೇಂದ್ರಕ್ಕೆ ಹಸ್ತಾಂತರ ಆಗಿದೆ. ಹಸ್ತಾಂತರ ಬಳಿಕ ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರದ ಕಟ್ಟಡ, ಉಳಿದ ಮತ್ತೊಂದು ಕಟ್ಟಡ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದು ಶಿಥಿಲಗೊಳ್ತಾ ಇದೆ. ಕುಸಿದು ಬೀಳುವ ಮುನ್ನ ಸಂಬಂಧಪಟ್ಟವರು ಎಚ್ಚರ ವಹಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸೂರಿಲ್ಲದ ಅದೆಷ್ಟೋ ಮಂದಿ ಪರಿತಪಿಸುವಾಗ ಸುಸಜ್ಜಿತ ಸರ್ಕಾರಿ ಕಟ್ಟಡ ಇದ್ದು ಇಲ್ಲವಾಗ್ತಾ ಇರೋದು ಸರಿಯೇ ಅಂತ ಹೇಳಿ ಸ್ಥಳೀಯರು ಪ್ರಶ್ನೆ ಮಾಡಿರತಕ್ಕಂಥದ್ದು. ಸಮುದಾಯ ಭವನ